ಹೆಚ್ಚಿನ ಬೆಲೆಗೆ ಗುಟ್ಕಾ ಸಿಗರೇಟು ಮಾರುತ್ತಿರುವ ಹೋಲ್ಸೇಲ್ ವ್ಯಾಪಾರಸ್ಥನಿಗೆ ಬಿತ್ತು ಪುರಸಭೆಯಿಂದ ದಂಡ. ಕೊರೋನಾ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು 14 ದಿನಗಳ ಕಾಲ ಲಾಕ್ಡೌನ್ ಆದೇಶವನ್ನು ಹೊರಡಿಸುತ್ತದೆ. ಆದರೆ ಹೋಲ್ಸೇಲ್ ವ್ಯಾಪಾರಸ್ಥರು ಇದನ್ನೇ ಸರಿಯಾದ ಸಮಯವೆಂದು ತಿಳಿದು ಅಂಗಡಿಗೆ ಗುಟ್ಕಾ ಸಿಗರೇಟುಗಳ ಖರೀದಿಗೆ ಬರುವವರಿಗೆ ದುಪ್ಪಟ್ಟು ಬೆಲೆಯಲ್ಲಿ ಮಾರಾಟ ಮಾಡುತ್ತಿದ್ದರು. ಸಾರ್ವಜನಿಕರು ಇದನ್ನ ವಿರೋಧಿಸಿ ಪ್ರಶ್ನೆಗಳನ್ನ ಕೇಳಿದರೆ ಅವರಿಗೆ ಮಾಲ್ ಸಪ್ಲೈ ಇಲ್ಲ, ಗುಟ್ಕಾ ಸಿಗರೇಟುಗಳ ಬೆಲೆ ಹೆಚ್ಚಾಗಿದೆ, ಹೀಗೆ ಇನ್ನಿತರ ಕಾರಣಗಳನ್ನ ಹೇಳುತ್ತಿದ್ದರು. ಈ ಕುರಿತು ಕೆಲ ದಿನಗಳ ಹಿಂದೆ ಪತ್ರಿಕೆಯಲ್ಲಿ ವರದಿಯೂ ಕೂಡ ಪ್ರಕಟವಾಗಿತ್ತು. ವರದಿಯನ್ನ ವೀಕ್ಷಿಸಿ ಎಚ್ಚೆತ್ತುಕೊಂಡ ಪುರಸಭೆ ಮುಖ್ಯಾಧಿಕಾರಿ ಸಿಬಿ ಕುಲಕರ್ಣಿ ಮತ್ತು ಪಿಎಸ್ಐ ವಿನೋದ್ ದೊಡ್ಡಮನಿ ಅವರ ತಂಡ ಹೋಲ್ಸೇಲ್ ವ್ಯಾಪಾರಿಯ ಅಂಗಡಿಗೆ ಹೋಗಿ 5,000 ರೂಪಾಯಿಗಳ ದಂಡವನ್ನ ವಿಧಿಸಿದ ಘಟನೆ ಪಟ್ಟಣದಲ್ಲಿ ಇಂದು ನಡೆದಿದೆ. ಪುರಸಭೆ ಮುಖ್ಯಾಧಿಕಾರಿ ಸಿವಿ ಕುಲಕರ್ಣಿ ಮತ್ತು ಪಿಎಸ್ಐ ವಿನೋದ ದೊಡ್ಡಮನಿ ಅವರು ದಂಡವನ್ನ ವಿಧಿಸುವ ಜೊತೆಗೆ ಈ ರೀತಿಯಾಗಿ ಗುಟ್ಕಾ ಸಿಗರೇಟುಗಳ ಬೆಲೆಯನ್ನ ಕೃತಕವಾಗಿ ಏರ್ಪಡಿಸಿ ಮಾರಾಟ ಮಾಡಿದಂತೆ ಖಡಕ್ ಎಚ್ಚರಿಕೆ ನೀಡಿದರು. ಇದೇ ಸಂದರ್ಭದಲ್ಲಿ ಪಿಎಸ್ಐ ವಿನೋದ ದೊಡ್ಡಮನಿ ಅವರು ಇನ್ನೊಮ್ಮೆ ಈ ರೀತಿ ಕೃತಕವಾಗಿ ಬೆಲೆ ಏರಿಸಿ ಗುಟ್ಕಾ ಸಿಗರೇಟುಗಳನ್ನ ಮಾರಿದರೆ ನಿಮ್ಮ ಅಂಗಡಿಯನ್ನ ಸೀಸ್ ಮಾಡುತ್ತೇನೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಸಿವಿ ಕುಲಕರ್ಣಿ, ನಜೀರ್ ಮುಲ್ಲಾ, ಶ್ರೀಪಾದ್ ಜೋಶಿ, ಎಸ್ಎ ಖತ್ತರಗಿ, ನಾರಾಯಣಕರ ಮತ್ತು ಪಿಎಸ್ಐ ವಿನೋದ ದೊಡ್ಡಮನಿ, ಎಎಸ್ಐ ಅಶೋಕ ನಾಯ್ಕೊಡಿ ಹಾಗೂ ಪುರಸಭೆ ಸಿಬ್ಬಂದಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳು ಇದ್ದರು. ವರದಿ ಪ್ರವೀಣ, ಹಂಸ ಟಿವಿ. ಉಚಿತ ಆಮ್ಲಜನಕ ಸಿಲಿಂಡರ್ ವಿತರಣೆ. ಎಸ್ಎನ್ ಕ್ರಿಯಾ ಟ್ರಸ್ಟ್ ಸರ್ಕಾರಿ ಆಸ್ಪತ್ರೆಗೆ ಆಮ್ಲಜನಕ ಸಿಲಿಂಡರ್ ಅನ್ನು ಹಸ್ತಾಂತರ ಮಾಡಿದ ಅಂಜಿನಪ್ಪ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಎಸ್ಎನ್ ಕ್ರಿಯಾ ಟ್ರಸ್ಟ್ ವತಿಯಿಂದ 10 ಆಕ್ಸಿಜನ್ ಸಿಲಿಂಡರ್ ತಹಶೀಲ್ದಾರ್ ಮುಖಾಂತರ ಆರೋಗ್ಯ ಇಲಾಖೆ ವಿತರಿಸುತ್ತಿದ್ದಾರೆ. ಸಿಂಪ್ಟಮ್ಸ್ ಇಲ್ಲ ಬಟ್ ಎಲ್ಲ ಮಾತ್ರ ಒಂದು ಸೈಟ್ ಊರು ವಾರ್ಡ್ ನಮಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ಎಲ್ಲ ತುಂಬ ಖುಷಿ ಆಗುತ್ತೆ ನಮಗೆ ತುಂಬ ಬಂದ್ಬಿಟ್ಟು.
ಕೊರೋನಾ ಸಂದರ್ಭದಲ್ಲಿ ಕೋವಿಡ್ ಸೋಂಕಿತರು ಆಕ್ಸಿಜನ್ ಕೊರತೆ ಎದುರಾಗಿತ್ತು. ಇಂತಹ ಸಮಯದಲ್ಲಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಸ್ಎನ್ ಕ್ರಿಯಾ ಟ್ರಸ್ಟ್ ಅಧ್ಯಕ್ಷ ಸಮಾಜ ಸೇವಕರಾದ ಅಂಜಿನಪ್ಪ ಪುಟ್ಟು ಸಮಾಜಮುಖಿ ಕಾರ್ಯಕ್ಕೆ ಮುಂದಾಗಿದೆ. ಎಸ್ಎನ್ ಕ್ರಿಯಾ ಟ್ರಸ್ಟ್ ಸಮಾಜ ಸೇವಕರು ಅಂಜಿನಪ್ಪ ಪುಟ್ಟು ಮಾತನಾಡಿ, ಸರ್ಕಾರ ಉಚಿತವಾಗಿ ಲಸಿಕೆ ನೀಡುವ ವ್ಯವಸ್ಥೆ ಮಾಡಿದೆ. ತಾಲೂಕು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಮುಂಜಾಗ್ರತೆ ಕೈಗೊಂಡು ಲಸಿಕೆ ನೀಡಲಾಗುತ್ತಿದೆ. ಇದರ ಸದುಪಯೋಗ ಪಡಿಸಿಕೊಂಡು ತಮ್ಮ ಆರೋಗ್ಯವನ್ನು ರಕ್ಷಿಸಿಕೊಳ್ಳಿ. ಇದರಿಂದ ಯಾವುದೇ ಅಡ್ಡ ಪರಿಣಾಮವೂ ಆಗುವುದಿಲ್ಲ. ಯಾವುದೇ ವದಂತಿಗಳಿಗೆ ಕಿವಿಕೊಡದೆ ಸರ್ಕಾರಿ ಆಸ್ಪತ್ರೆಗಳಿಗೆ ಹಾಗೂ ನಗರದ ಆರೋಗ್ಯ ಕೇಂದ್ರಗಳಲ್ಲಿ ಲಸಿಕೆ ಹಾಕಿಸಿಕೊಳ್ಳಿ ಎಂದು ಹೇಳಿದರು. ಸೋಂಕು ಅಂತಿಮ ಹಂತ ತಲುಪುವ ಮೊದಲು ಗಂಟಲು ದ್ರವ ಪರೀಕ್ಷೆ ಮಾಡಿಕೊಳ್ಳುವ ಮೂಲಕ ರೋಗ ಹರಡದಂತೆ ತಡೆಗಟ್ಟಲು ಪ್ರತಿಯೊಬ್ಬರೂ ಮುಂದಾಗಬೇಕು ಎಂದು ಹೇಳಿದರು. ಸರ್ಕಾರಿ ವೈದ್ಯಕೀಯ ಸಿಬ್ಬಂದಿ ತಾಲೂಕು ಆಡಳಿತ ಕೋವಿಡ್ ವಿರುದ್ಧ ಹೋರಾಟ ನಡೆಸುತ್ತಿದ್ದಾರೆ. ಜನಪ್ರತಿನಿಧಿಗಳಾದ ನಾವು ಇಂತಹ ಸಂದರ್ಭದಲ್ಲಿ ಜನರಿಗೆ ಸಾಧ್ಯವಾದಷ್ಟು ನೆರವಾಗಬೇಕಾಗಿದೆ. ಸರ್ಕಾರಿ ಆಸ್ಪತ್ರೆಗೆ ಹಾಗೂ ರೋಗಿಗಳಿಗೆ ಬೇಕಾದ ಔಷಧಿ, ಆಹಾರ, ಆಮ್ಲಜನಕ ಒದಗಿಸಲು ಸಂಪೂರ್ಣ ಸಹಕಾರ ನೀಡುತ್ತೇನೆ ಎಂದರು. ತಹಶೀಲ್ದಾರ್ ರಾಜೀವ್ ಮಾತನಾಡಿ, ಕೊರೋನಾ ವಿರುದ್ಧ ಹೋರಾಟದಲ್ಲಿ ಎಲ್ಲರ ಸಹಕಾರ ಅತ್ಯಗತ್ಯ. ಜನಪ್ರತಿನಿಧಿಗಳು ಇದೇ ರೀತಿಯಲ್ಲಿ ತಾಲೂಕು ಆಡಳಿತ ಹಾಗೂ ಸರ್ಕಾರಿ ಆಸ್ಪತ್ರೆಗೆ ಸಹಕಾರ ನೀಡಿದರೆ ಕೋವಿಡ್ ರೋಗವನ್ನ ತಡೆಗಟ್ಟಿ ಎದುರಿಸಬಹುದು ಎಂದರು. ಕಾಟದಿಂದ ಎಲ್ಲ ಕಡೆ ಸಮಸ್ಯೆಗಳು ಮತ್ತು ಆರೋಗ್ಯದ ವಿಚಾರಕ್ಕೆ ಬಂದಾಗ ಎಲ್ಲ ಕಡೆ ಆಕ್ಸಿಜನ್ನ ಕೊರತೆಯಿಂದ ಸಾವು ನೋವುಗಳಾಗ್ತಾಯಿರೋಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ದಿನಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಸಹ ಗಮನಿಸ್ತಾ ಇದ್ದೀವಿ. ಹಾಗೆ ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲೂ ಸಹ ತಾಲೂಕಿನ ದಂಡಾಧಿಕಾರಿಗಳು ಮತ್ತು ಆರೋಗ್ಯ ಅಧಿಕಾರಿಗಳು ಈ ರೀತಿ ನಮಗೆ ಕೊರತೆ ಆಗ್ತಾಯಿದೆ, ತಾವೇನಾದರೂ ಸಹಕಾರ ಕೊಡ್ಬೋದು ಅಂತೇಳಿ ನಮ್ಮಲ್ಲಿ ಚರ್ಚೆ ಮಾಡಿದಾಗ ನಾವು ಭಾಳ ಪ್ರಯತ್ನ ಮಾಡಿದ್ವಿ. ಆದರೆ ಅಲ್ಲಿನ ಮೂಲಗಳು ಬೆಂಗಳೂರಿನ ಮೂಲಗಳಲ್ಲಿ ಎಲ್ಲಿನೂ ಸಹ ನಮಗೆ ಇದನ್ನು ಸೋರ್ಸ್ ಮಾಡೋದಕ್ಕೆ ದಾರಿ ಆಗಲಿಲ್ಲ. ಹಾಗೆ ನಮಗೆ ಇಲ್ಲಿ ನಾವು ನಮ್ಮ ಮುಖಂಡರು ಸುಮೀರ್ ಅಣ್ಣವ್ರು ಇರ್ಬೋದು ಮತ್ತು ನಮ್ಮ ಬಾಬುವರು ಮತ್ತು ಆನಂದ್ ಅವರು ಮತ್ತು ನಮ್ಮೆಲ್ಲ ಮುಖಂಡರುಗಳು ಸೇರಿಕೊಂಡು ಸಿಲಿಂಡರ್ಸ್ ಎಲ್ಲೆಲ್ಲಿದೆ ಅದನ್ನೆಲ್ಲ ಕ್ರೋಢೀಕರಿಸಿ ಇವತ್ತಿನ ದಿನ ನಮಗೆ ಒಗ್ಗಟ್ಟಾಗಿ ಒಂದಷ್ಟು ಸಿಲಿಂಡರ್ಗಳನ್ನ ಆಮ್ಲಜನಕ ತುಂಬಿಸ್ಕೊಂಡು ಸಾರ್ವಜನಿಕ ಉಪಯೋಗಕ್ಕೆ ಸಹಕಾರ ಕೊಡೋದಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟಿರ್ತಾರೆ. ಆ ಸಿಲಿಂಡರ್ಗಳನ್ನ ಸಹ ಇವತ್ತಿನ ದಿನ ಆರೋಗ್ಯಾಧಿಕಾರಿಗಳಿಗೆ ನಾವು ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಇದನ್ನು ಬಳಸ್ಕೊಂಡು ಸಾರ್ವಜನಿಕರಿಗೆ ಅವರ ಸೇವೆಯನ್ನು ಮಾಡಿ ಆರೋಗ್ಯನ ಉಳಿಸೋಂಥ ಕೆಲಸ ಅವ್ರು 100% ಮಾಡ್ತಾರೆ ಅಂತ ನಾವು ಭಾವಿಸಿರ್ತೀವಿ. ಇಲ್ಲಿ 40 ಬೆಡ್ಡು ಕೋವಿಡ್ಗೆ ಡೆಡಿಕೇಟ್ ಮಾಡಿಕೊಂಡಿದ್ದೀವಿ. 40 ಜನನೂ ಫುಲ್ಲು ಬೆಡ್ಡು ಆಕ್ಯುಪೈ ಮಾಡಿಕೊಂಡಿದ್ದಾರೆ. ದಿನದ ಒಂದು ಬಳಕೆ ಬಂದು ನಮಗೆ 25 ಸಿಲಿಂಡರ್ ಆಗ್ತದೆ. ಸೊ ಇನ್ನು ಸ್ವಲ್ಪ ನಮ್ಮ ಹತ್ರ ಇದ್ದಿದ್ದು 29 ಪ್ಲಸ್ ಇನ್ನೊಂದು 5 ಬಂದಿತ್ತು ನಮಗೆ ಬೇರೆ ಕಡೆಯಿಂದ, ಬೇರೆ ಮೂಲದಿಂದ. ಹಾಗಾಗಿ ಒಂದು 34 ಸಿಲಿಂಡರ್ ಜೊತೆಗೆ ಇವಾಗ ಒಂದು 10 ಸಿಲಿಂಡರ್ ಕೊಟ್ಟಿರೋದ್ರಿಂದ ಸ್ವಲ್ಪ ಚೇತರಿಸ್ಕೊತೀವಿ. ಯಾಕೆಂದರೆ ನಿಮಗೆ ಗೊತ್ತಿದೆ, 25 ಸಿಲಿಂಡರ್ ಖಾಲಿ ಆದ ಅಂದರೆ ಇನ್ನು ನೆಕ್ಸ್ಟ್ ನಮ್ಮ ಹತ್ರ ಉಳ್ಕೊಂಡಿರೋದು ಕೇವಲ ಬೆರಳಂಕಿಕೆ ಅಷ್ಟಿತ್ತು. ಅದನ್ನು ನಾವು ಮಾಲೂರು ಮತ್ತು ಬೇರೆ ಕಡೆ ಸದ್ದಳ್ಳಿ ಗೇಟು ಮತ್ತು ಪಿಲ್ ಗುಂಪೆ ಅಂತ ಆ ಕಡೆ ಹೊಸಕೋಟೆ ಹತ್ರ ಹೋಗಿ ರೀಫಿಲ್ಲಿಂಗ್ ಮಾಡ್ಕೊಂಬರೋದ್ರಲ್ಲಿ ತಿರ್ಗಾ ಮತ್ತೆ ಖಾಲಿ ಆಗ್ತಾಯಿತ್ತು. ಈಗ ಇನ್ನೊಂದು 10 ಕೊಟ್ಟಿರೋದ್ರಿಂದ ನಾವು ಇನ್ನು 10 ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ಕೊಟ್ಟಾದರೆ ನಮಗೆ ಒಳ್ಳೆಯದಾಗುತ್ತೆ. ಯಾರು ನಮ್ಮಲ್ಲಿ ನಮ್ಮ ತಾಲೂಕಿನಲ್ಲಿ ಆಕ್ಸಿಜನ್ ಕೊರತೆಯಿಂದ ಸಾವು ಬರಬಾರ್ದು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ವೈದ್ಯರು ಮತ್ತು ಎಲ್ಲ ಪ್ಯಾರಾಮೆಡಿಕಲ್ ಸ್ಟಾಫ್ಸ್ ಎಲ್ಲ ಹಗಲಿರಲು ಶ್ರಮಿಸಿ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಹೇಳ್ಕೊಂಡಿದ್ದಂದರೆ, ನಾನು ಯಾವುದೇ ಒಬ್ಬ ಪಾಸಿಟಿವ್ ವ್ಯಕ್ತಿ ಸರ್ಕಾರದ ಆದೇಶದಂತೆ ಮನೆಯಲ್ಲೇ ಇದ್ದು ಹೋಮ್ ಐಸೋಲೇಷನಲ್ಲಿದ್ದು ನಾವು ಕೊಡುವಂಥ ಔಷಧಿಗಳನ್ನು ಅಥವಾ ಏನಾದರೂ ತೊಂದರೆ ಆದರೆ CCC ಸೆಂಟ್ರಿಗೆ ಬಂದು ದಾಖಲಾಗಬೇಕು. ಕೊನೆ ಕ್ಷಣದಲ್ಲಿ ಉದಾಸೀನದಲ್ಲಿ ಇದ್ದು ಲಾಸ್ಟ್ ಮೂಮೆಂಟಲ್ಲಿ ಆಕ್ಸಿಜನ್ ಬೆಡ್ ಬೇಕು ಸರ್ ಅಂತ ಬಂದಾಗ ನಮ್ಮ ಹತ್ರ ಇಲ್ಲದೇ ಇದ್ದಾಗ ಅನಾಹುತಗಳಾಗೋದು ಸಹಜ. ಅದಕ್ಕೋಸ್ಕರ ನಾನು ಕೇಳ್ಕೊಳ್ಳೋದು, ಎಲ್ಲರೂ ಮನೆಯಲ್ಲೇ ಇರ್ರಿ, ಸುರಕ್ಷಿತವಾಗಿರ್ರಿ, ವ್ಯಾಕ್ಸಿನೇಟ್ ಮಾಡ್ಕೊಳ್ಳಿ. 45 ವರ್ಷ ಮೇಲ್ಪಟ್ಟಿರೋರು ಎಲ್ಲರೂ ವ್ಯಾಕ್ಸಿನೇಟ್ ಮಾಡ್ಕೊಳ್ಳಿ. ಯಾಕೆ ನೀವು 20 ಸಿಲಿಂಡರ್ ಕೊಡ್ತೀವಿ ಅಂತ ನಿನ್ನೆ ಸಂಜೆ ಫೋನ್ ಮಾಡಿ ಹೇಳಿದ್ದಕ್ಕೆ ಇವತ್ತು 20 ಸಿಲಿಂಡರ್ ನಮ್ಮ ಹತ್ರ ಇದೆ. ನಮ್ಮ ತಾಲೂಕು ಆಡಳಿತ ಪರವಾಗಿ, ಜನತೆ ಪರವಾಗಿ, ಡಾಕ್ಟರ್ಸ್ ಪರವಾಗಿ, THO ಪರವಾಗಿ, ಎಲ್ಲ ಸಾರ್ವಜನಿಕರ ಪರವಾಗಿ ಅವ್ರಿಗೆ ಒಂದು ಧನ್ಯವಾದ ನಾವು ಹೇಳ್ತೀವಿ. ಇದರಿಂದ ನಾವು ಇದ್ರ ಉಪಯೋಗ ಎಲ್ಲರಿಗೂ ಆಗಬೇಕು, ಎಲ್ಲರೂ ಅನುಕೂಲ ಸಿಗಬೇಕು.
ನಮ್ಮ ಮುಖ್ಯ ಉದ್ದೇಶ ಯಾವುದೇ ಒಂದು ಪ್ರಾಣ ಹಾನಿ ನಮ್ಮ ತಾಲೂಕಿನಲ್ಲಿ ಆಕ್ಸಿಜನ್ಗೋಸ್ಕರ ಆಗಲಿ ಬೇಜವಾಬ್ದಾರಿಗಾಗಿ ಹಾಕ್ಕೊಡ್ತೀವಿ. ಎಲ್ಲ ಅಧಿಕಾರಿಗಳು ಪಂಚಾಯತಿನಲ್ಲಿ 28 ಪಂಚಾಯತಿಗಳು ಹಗಲಿಗಳು ಕೆಲಸ ಮಾಡ್ತಾಯಿದ್ದಾರೆ, ಡಾಕ್ಟರ್ಸ್ ಹಗಲಿಗಳು ಶ್ರಮಿಸ್ತಾ ಇದ್ದಾರೆ, ಅವ್ರಿಗೆಲ್ಲ ಹೆಗಲು ಕೊಡೋ ಕೆಲಸ ನಮ್ಮ ಇವರು ಆಂಜನಪ್ಪ ಅವ್ರು ಮಾಡ್ತಾಯಿದ್ದಾರೆ. ಏನು ಬೇಕು ನಿಮಗೆ, ಡ್ರಗ್ಸ್ ಬೇಕಾ ಅಥವಾ ಫುಡ್ ಬೇಕಾ, ಜನಗಳಿಗೆ ಏನು ಬೇಕೋ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು. ಅದೇ ರೀತಿ ಎಲ್ಲ ಜನಪ್ರತಿನಿಧಿಗಳು ಒಂದು ತಾಲೂಕು ಆಡಳಿತಕ್ಕೆ ಅಧಿಕಾರಿಗಳಿಗೆ ಹಾಗೂ ಜನಗಳಿಗೆ ಸಹಾಯ ಇದೇ ರೀತಿ ಮಾಡಿದ್ರೆ ಕೋವಿಡ್ನಿಂದ ಪಾರಾಗಕ್ಕೆ ನಾವು ಸಕ್ಷಮರಾಗಿದ್ದೀವಿ. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ ಮಾತನಾಡಿ, ನಮ್ಮಲ್ಲಿ 40 ಕೋವಿಡ್ ಹಾಸಿಗೆಗಳಿದ್ದು ಎಲ್ಲ ಭರ್ತಿಯಾಗಿವೆ. 34 ಆಮ್ಲಜನಕ ಸಿಲಿಂಡರ್ಗಳಿವೆ. ಪ್ರತಿದಿನ 25 ಸಿಲಿಂಡರ್ಗಳ ಅಗತ್ಯವಿದ್ದು ಖಾಲಿಯಾದಾಗ ತುಂಬಿಸಿ ತರಲು ತಡವಾಗುತ್ತಿದೆ. ಆದರೆ ಈಗ ಎಸ್ಎನ್ ಕ್ರಿಯಾ ಟ್ರಸ್ಟ್ ಅಧ್ಯಕ್ಷ ಅಂಜಿನಪ್ಪ ಅವರು 10 ಸಿಲಿಂಡರ್ ನೀಡಿರುವುದು ನಮಗೆ ತುಂಬಾ ಅನುಕೂಲವಾಗಿದೆ, ಇನ್ನು 10 ಸಿಲಿಂಡರ್ ನೀಡುವುದಾಗಿ ಹೇಳಿದ್ದಾರೆ ಎಂದರು. ನಗರ ಆರೋಗ್ಯ ಅಧಿಕಾರಿ ಡಾಕ್ಟರ್ ವಾಣಿ, ನಗರಸಭೆ ಸದಸ್ಯ ಶಬ್ಬೀರ್, ಎಸ್ಎನ್ ಕ್ರಿಯಾ ಟ್ರಸ್ಟ್ ಸದಸ್ಯ ಆನೂರು ದೇವರಾಜ್, ಕರ್ನಾಟಕ ಜನ್ಮಭೂಮಿ ವೇದಿಕೆಯ ತಾಲೂಕು ಅಧ್ಯಕ್ಷ ಬಾಬು ಹುಸೇನ್, ಆನಂದ್,